ಲೋಕಸಭಾ ಚುನಾವಣೆ ಕೆಲವೇ ದಿನಗಳು ಬಾಕಿ, ಚುನಾವಣೆ ಹೊಸ್ತಿಲು. ಇನ್ನು 100 ದಿನ ಅನ್ನೋದಕ್ಕೆ ನೆಕ್ಸ್ಟ್ ಪ್ರಧಾನಿ ಯಾರಂತ ಗೊತ್ತಾಗ ಹೋಗ್ಬಿಟ್ಟಿರುತ್ತೆ ಹೆಚ್ಚು ಕಡೆ. ಕೇವಲ ಏನೇ ಇದ್ರು 100 ದಿನಗಳ ಆಟ. ಈ ಆಟದಲ್ಲಿ ಯಾರೇನ್ ಮ್ಯಾಜಿಕ್ ಮಾಡ್ತಾರೆ. ಟೈಮ್ಸ್ ನಾವು ಮತ್ತು ಮ್ಯಾಡ್ರಿಡ್ ನ್ಯೂಸ್ ಒಂದು ಸರ್ವೆಯನ್ನ ಮಾಡಿದೆ. ಈ ಬಾರಿ ಯಾವ ಪಕ್ಷಕ್ಕೆ ಅಥವಾ ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಅಂತ. ಅದ್ರ ಪ್ರಕಾರ ಪ್ರೆಸೆಂಟ್ ಎಲೆಕ್ಷನ್ ನಡೆದ್ರೆ NDA ಆಬ್ವಿಯಸ್ಲಿ. ಇಡೀ ದೇಶದಲ್ಲಿ ಯಾರೆಲ್ಲ ಸರ್ವೆ ಮಾಡ್ತಾ ಅವ್ರು ಕೊಡ್ತಿರೋದು ಅದೇನೆ. ಹಂಗನ್ಬಿಟ್ಟು ಸರ್ವೆಗಳೆಲ್ಲವೂ ನಿಜ ಆಗಿದೆ ಅನ್ನೋದು ಕೂಡ ಸತ್ಯ ಅಲ್ಲ. ಏನ್ ಬೇಕಾದ್ರೆ ಆಗ್ಬಹುದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಯಾರು ಸರ್ವೆ ಮಾಡಿರಲಿಲ್ಲ ಅಷ್ಟರ ಮಟ್ಟಿಗೆ ಮೀಡಿಯಾದವರು. ಕಾಂಗ್ರೆಸ್ಗೆ ಇಂಟರ್ನಲ್ ಸರ್ವೆ ಇತ್ತೇನು, ಗೆದ್ದು ಕಾಂಗ್ರೆಸ್ 135-136 ಪ್ರಚಂಡ ಗೆಲುವು. ಛತ್ತೀಸ್ಗಢದಲ್ಲಿ BJP ಗೆಲ್ತಾರೆ ಅಂತ ಯಾರು ಹೇಳಿಲ್ಲ ಬಿಡಿ. ನಕ್ಸಲ್ ವಾದದ ಸಮಸ್ಯೆಯೇ ನಮ್ಮ ದೇಶದ ಛತ್ತೀಸ್ಗಢವನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಇವತ್ತಿಗೂ ಕೂಡ. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 10 ವರ್ಷ ಆದರೂ ಕೂಡ ಛತ್ತೀಸ್ಗಢದಲ್ಲಿ ನಕ್ಸಲ್ ವಾದದ ಸಮಸ್ಯೆಯನ್ನು ತಡೆಗಟ್ಟಕ್ ಆಗಿಲ್ಲ. ಬರೆದಿಟ್ಕೋಬೇಕಿದ್ನ. ಇಂಥ ಜಾಗದಲ್ಲಿ ಜನ BJPಯನ್ನ ಗೆಲ್ಲಿಸ್ತಾರೆ ಅಂತ ಯಾರು ಅನ್ಕೊಂಡಿದ್ರ? ಕಾಂಗ್ರೆಸ್ ಸೋತೋಯ್ತು, BJP ಗೆಲ್ತು. ಹೀಗಾಗಿ ಸಮೀಕ್ಷೆ ಏನ್ ಬೇಕಾದ್ರೆ ಆಗ್ಬೋದು. ಆದ್ರೀಗ ಟೈಮ್ಸ್ ನ ಮತ್ತು ಮ್ಯಾಡ್ರಿಡ್ ನ್ಯೂಸ್ ಮತ್ತೊಂದು ಸರ್ವೆ ಮಾಡಿದೆ, ಯಾರು ಪ್ರಧಾನಿ ಆಗ್ಬೇಕು ಅಂತ. ಅಲ್ಲಿ ಪರ್ಸೆಂಟೇಜ್ ರಾಹುಲ್ ಗಾಂಧಿಗೆ ಎಷ್ಟು ಪರ್ಸೆಂಟ್ ಇರ್ಬೋದು? ಎಸ್, ಹೇಳೇ ಹೇಳ್ತೀನಿ ಖಂಡಿತವಾಗಿ. ರಾಹುಲ್ ಗಾಂಧಿನ ಅಷ್ಟು ಸುಲಭವಾಗಿ ತಳ್ಳಿ ಹಾಕೋಕೆ ಸಾಧ್ಯವಿಲ್ಲ. ರಾಹುಲ್ ಗಾಂಧಿ ಪ್ರಧಾನಿ ಆಗೋಕೆ ಅರ್ಹನೇ ಅಲ್ಲ ಅಂತ ಯಾರು ಹೇಳೋಂಗಿಲ್ಲ. ಭಾರತ್ ಜೋಡೋ ಯಾತ್ರೆ, ಭಾರತ್ ನ್ಯಾಯ ಯಾತ್ರೆ, ಇದರ ಜೊತೆಗೆ ವರ್ಷದಿಂದ ವರ್ಷಕ್ಕೆ ರಾಹುಲ್ ಗಾಂಧಿಯಲ್ಲಿ ಬರ್ತಿರುವಂತ ಮೆಚ್ಯೂರಿಟಿ. ರಾಹುಲ್ ಗಾಂಧಿ ಪಪ್ಪು ಅಂತ ಹೇಳ್ತಾರೆ ಒಂದಷ್ಟು ಜನ. ಎಲ್ಲರೂ ಈ ಮಾತನ್ನು ಒಪ್ಪಲ್ಲ, BJPಗರು ಮಾತ್ರ ಹೇಳೋಕೆ ಸಾಧ್ಯ. ರಾಹುಲ್ ಗಾಂಧಿಯಲ್ಲಿ ಕೂಡ ನಾಯಕತ್ವದ ಗುಣಗಳಿವೆ. ರಾಹುಲ್ ಗಾಂಧಿ ಬಂದರೂ ಕೂಡ ಜನ ಸೇರ್ತಾರೆ. ಮೋದಿ ಬಂದರೆ ಜನ ಸೇರ್ತಾರೆ ಅನ್ನೋದು ಎಷ್ಟು ಸತ್ಯನೋ, ಮೋದಿ ಬಂದರೆ ಜನ ಸೇರಿಸ್ತಾರೆ ಅನ್ನೋದು ಅಷ್ಟೇ ಸತ್ಯ. ಜನಸಾಮಾನ್ಯರಿಗೆ ವಿಚಾರ ಗೊತ್ತಿರಲ್ಲ. ಮೋದಿ ಎಲ್ಲಿಗೆ ಬರ್ತಾರೆ ಅಂತ ಒಂದು ಫಿಕ್ಸ್ ಆಯಿತು ಅಂದರೆ ಸುತ್ತಮುತ್ತ ಇರೋರಿಗೆಲ್ಲ BJP ಘಟಕಕ್ಕೆ ಹೋಗಿರುತ್ತೆ. ಎಷ್ಟು ಬಸ್ ಕಳಿಸ್ತೀರಾ, ಎಷ್ಟು ಜನ ಬರ್ತಾರೆ, ಮೋದಿ ಅವರು ಬಂದರೆ ಕೇಳೋದೊಂದೇ ಚೇರ್ ಕಾಳು ಖಾಲಿ ಕಾಣಬಾರ್ದು, ಇವೆಲ್ಲ ಲೆಕ್ಕಾಚಾರಗಳ ನಾವು ನೋಡಿದ್ದೀವಿ. ಇವೆಲ್ಲ ಸತ್ಯ. ಅರೆ ಕಾಂಗ್ರೆಸ್ ಅಂತ ವಿಚಾರಗಳ ಸ್ವಲ್ಪ ಸೋಲುತ್ತೆ, ಹೇಗೆ ಪ್ರೊಜೆಕ್ಟ್ ಮಾಡ್ಕೋಬೇಕನ್ನೋದು ಗೊತ್ತಿಲ್ಲ. ಆದರೆ ರಾಹುಲ್ ಗಾಂಧಿ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ನಡೆದ್ರಲ್ಲ, ಅದನ್ನ ಯಾರು ಕೂಡ ದೇಶದ ಇತಿಹಾಸದಲ್ಲಿ ಅಲ್ಲಗಳೆಯುವಂತಿಲ್ಲ. ಈಗ ನ್ಯಾಯ ಯಾತ್ರೆ ನಡೀತಾ ಇದೆ ಸೆಕೆಂಡ್ರಿ, ಆದ್ರೆ ಭಾರತ್ ಜೋಡೋ ಯಾತ್ರೆಗಾಗಿ ನಡೆದ್ರಲ್ಲ, ಅದು ಅಷ್ಟು ಸುಲಭದ ಮಾತು ಅಲ್ಲ. ಹೀಗಾಗಿ ಟೈಮ್ಸ್ ನಾವು ಮತ್ತು ಮ್ಯಾಟ್ರಿಸ್ ನ್ಯೂಸ್ ನಡೆಸಿದ ಸರ್ವೆಯಲ್ಲಿ ರಾಹುಲ್ ಗಾಂಧಿಗೆ ಒಂದಷ್ಟು ಜನ ಜಯ ಅಂತವ್ರೆ. 31.8% ಜನ, 100ರಲ್ಲಿ ಕನಿಷ್ಠ 31 ಜನ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಂತ ಬಯಸವ್ರೆ. ನಮ್ ಕರ್ನಾಟಕ ಟಿವಿಲಿ ಸಾಕಷ್ಟು ಜನ ಪಬ್ಲಿಕ್ ಫೈಟ್ ನಾವು ಅವಾಗವಾಗ ಹಾಕ್ತಾ ಇರ್ತೀವಿ, ನೀವು ನೋಡಿರ್ಬೋದು. ಯಾರೇನು ಹೇಳ್ಕೊಡೋದಲ್ಲ, ಜನಸಾಮಾನ್ಯರ ಮಾತು. ಮೋದಿಯಿಂದಲೇ ದೇಶ ಉದ್ಧಾರ, ಮೋದಿಯಿಂದಲೇ ದೇಶದ ಭದ್ರತೆ ಅಂತ ಹೇಳುವಂತ ಜನರ ನಡುವೆಯೂ ಕೂಡ ಮೋದಿ ಬಡವ್ರಿಗೆ ಅನ್ಯಾಯ ಮಾಡ್ಬಿಟ್ರು, GST ಬರೆ ಹಾಕ್ಬಿಟ್ರು, ಮೋದಿಯಿಂದ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಮೋದಿ ಹೇಳಿದ ಸುಳ್ಳುಗಳು, ಮೋದಿಯಿಂದ ಏನೂ ಆಗಲ್ಲ ಅಂತ ಹೇಳುವ ಜನರು ಇದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಕೂಡ ಅಂದ್ರೆ 31% ಅಂದ್ರೆ 10ರಲ್ಲಿ 3 ಜನ ರಾಹುಲ್ ಗಾಂಧಿ ಪ್ರಧಾನಿ ಆಗಲಿ ಅಂತ ಹೇಳವ್ರೆ. ಇದು ನಮ್ದಲ್ಲ, ಟೈಮ್ಸ್ ನಾವು ಸರ್ವೆ. ಹಾಗೇನೆ ಅರವಿಂದ್ ಕೇಜ್ರಿವಾಲ್ ಕೂಡ 0.3% ಅಂದ್ರೆ 10ರಲ್ಲಿ 1ಕ್ಕಿಂತಲೂ ಕಡಿಮೆ, 100ರಲ್ಲಿ 1ಕ್ಕಿಂತಲೂ ಕಡಿಮೆ. ಅಯ್ಯೋ, ಈ ಥರಗೂ ಅದೇ ಪರ್ಸೆಂಟೇಜ್ ಇದೆ. ಹಂಗಾರೆ ಪ್ರಧಾನಿ ಆಗಲೇಬೇಕು, ನರೇಂದ್ರ ಮೋದಿ ಅವರು ಮುಂದುವರಿಬೇಕು, ಹ್ಯಾಟ್ರಿಕ್ ಸಾಧನೆ ಮಾಡಲೇಬೇಕು ಅನ್ನೋ ಪರ್ಸೆಂಟೇಜ್ 61.4. ಅಲ್ಲಿಗೆ 10ರಲ್ಲಿ 4 ಜನಕ್ಕೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಬೇಡ ಅನ್ನೋ ಅಭಿಪ್ರಾಯವು ನಮ್ಮ ದೇಶದಲ್ಲಿ ಇದೆ. 10ರಲ್ಲಿ 4 ಜನಕ್ಕೆ, 100ರಲ್ಲಿ 40 ಜನಕ್ಕೆ ಆಲ್ಮೋಸ್ಟ್ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಬೇಡ ಅನ್ನುವ ಅಭಿಪ್ರಾಯವೂ ಇದೆ. ಎಸ್ ವಿ ಶಿಖರ, ಇದು ಟೈಮ್ಸ್ ನೌ ಹಾಗೇನೆ ಮ್ಯಾಟ್ರಿಕ್ಸ್ ನ್ಯೂಸ್ ನಡೆಸಿರುವಂತ ಸರ್ವೆ, ಯಾರು ಪ್ರಧಾನಿ ಆಗ್ಬೇಕಂತ ಎಷ್ಟು ಪರ್ಸೆಂಟೇಜು? ನರೇಂದ್ರ ಮೋದಿ ಅವರಿಗೆ 61.4, ರಾಹುಲ್ ಗಾಂಧಿಗೆ 31.8, ಕೇಜ್ರಿವಾಲ್ಗೆ 0.3, ಉಳಿದವರೆಗೂ ಅಷ್ಟೇ 0.3. ಶಿಕ್ಷಕರ ನಿಮ್ಮ ಪ್ರಕಾರ ದೇಶದ ಪ್ರಧಾನಿ ಯಾರಾಗಬೇಕು, ದೇಶದ ಅಭಿವೃದ್ಧಿ ಹೇಗಾಗಬೇಕು? ಹಾಗೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ, ನಿಮ್ಮ ಹತ್ರ ಕಾಮೆಂಟ್ ಮಾಡಿ. ಧನ್ಯವಾದಗಳು.